ಲಾಲಕೃಷ್ಣ ಅದ್ವಾನಿಯವರಿಗೆ ಭಾರತರತ್ನ ಘೋಷಣೆಯಾಗಿದೆ. ಕೇಂದ್ರ ಸರ್ಕಾರದಿಂದ, ರಾಷ್ಟ್ರಪತಿಗಳು ಕಚೇರಿಯಿಂದ ಅವರಿಗೆ ಭಾರತರತ್ನ ಪ್ರಶಸ್ತಿ ಪ್ರದಾನ ಮಾಡ್ತೇವೆ ಅಂಥೇಳಿ ಘೋಷಣೆ ಮಾಡಿದ್ದಾರೆ. ಈ ಒಂದು ಸುದ್ದಿಯನ್ನು ಕೇಳಿದಾಗ ನನ್ನಂಥ ಲಕ್ಷಾಂತರ ಕಾರ್ಯಕರ್ತರಿಗೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ, ಸಾಮಾನ್ಯ ಜನಕ್ಕೆ, ಎಲ್ಲರಿಗೂ ಬಹುಶಃ ಜೀವನದಲ್ಲಿ ರಾಮ ಮಂದಿರ ಕಟ್ಟಿದಾಗ ಎಷ್ಟು ಸಂತೋಷ ಆಯಿತು ಅಷ್ಟೇ ಸಂತೋಷ ಆಗಿರ್ಬೋದು ಅಂತೇಳಿ ನನಗೆ ಅನ್ನಿಸ್ತದೆ. ಇದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಲಾಲಕೃಷ್ಣ ಅದ್ವಾನಿಯವರ ಜೀವನ, ಅವರು ನಡೆದು ಬಂದ ರೀತಿ, ನಡ್ಕೊಂಡಂಥ ರೀತಿ, ಅವರು ಈ ಪಕ್ಷವನ್ನು ಕಟ್ಟಿದ ರೀತಿ, 1947 ಭಾರತ ಇಬ್ಬಾಗ ಆದಾಗ ಕಾಂಗ್ರೆಸ್ಸಿನ ಒಂದು ಮಾನಸಿಕತೆಯಿಂದ ಭಾರತ ಇಬ್ಬಾಗ ಆಗಿ ಅವರು ಹುಟ್ಟಿ ಬೆಳೆದು ಅಲ್ಲಿ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಹಿರಿಯ ನಾಯಕರಾಗಿದ್ದರು ಕರಾಚಿಯಲ್ಲಿ, ಇವತ್ತಿನ ಪಾಕಿಸ್ತಾನದಲ್ಲಿರ್ತಕ್ಕಂಥದ್ದು. ಆಗ ಅವರು ಆ ಕರಾಚಿಯ ಭಾಗ ಸಿಂಧು ಪ್ರಾಂತ್ಯ ಪೂರ್ತಿ ಪಾಕಿಸ್ತಾನಕ್ಕೆ ಹೋದಾಗ ದೆಹಲಿಗೆ ಒಬ್ಬ ನಿರಾಶ್ರಿತರಾಗಿ ಬಂದಂಥವರು ಅದ್ವಾನಿಯವರು, ಅವರ ಕುಟುಂಬದವರೆಲ್ಲ ನಿರಾಶ್ರಿತರಾಗಿ ಬಂದಂಥವರು. ಈ ದೇಶದೊಳಗೆ ಇಲ್ಲ, ನಾನೊಂದು ದೇಶದ ಸಮಿತಿಗೆ, ದೇಶದ ಮನಸ್ಥಿತಿಗೆ ತಕ್ಕಂಥ ಒಂದು ಪಕ್ಷವನ್ನು ನಾನು ಕಟ್ಟಬೇಕು, ಈ ದೇಶದ ಮಣ್ಣಿನ ಗುಣಕ್ಕೆ ಆಧಾರವಾಗಿರ್ತಕ್ಕಂಥ ಒಂದು ಪಕ್ಷದ ಒಬ್ಬ ಕಾರ್ಯಕರ್ತರಾಗಿ ದುಡಿಬೇಕು ಅಂಥೇಳಿ ಅವತ್ತು ಜನಸಂಘದ ಮೂಲಕ ರಾಜಕೀಯ ರಂಗಕ್ಕೆ, ಅವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಅವರು ಕಂಟಿನ್ಯೂ ಆದರು, ಜನಸಂಘದ ಮೂಲಕ ಮುಂದೆ ಬಂದರು, ದೆಹಲಿಯಲ್ಲಿ ಮನೆ ಮಾಡಿ ಒಬ್ಬ ನಿರಾಶ್ರಿತ ಅವರು ಬೆಳೆದು ಬಂದಂಥ ಹಾದಿನೇ ಒಂದು ಅದ್ಭುತ ಇರಲಿ ಅದನ್ನೆಲ್ಲ ಹೇಳೋದಕ್ಕಿನ್ನ. ಅವರು ನಂತರ ಯಾವ ರೀತಿ ನಡ್ಕೊಂಡ್ರು ಭಾರತೀಯ ಜನಸಂಘದಿಂದ, ಭಾರತೀಯ ಜನಸಂಘ ಆದ ಮೇಲೆ ಇದ್ದಂಥ ಸಂದರ್ಭ, ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಅವರು ಬೆಂಗಳೂರಿನಲ್ಲಿದ್ದರು. ಬೆಂಗಳೂರಿನಲ್ಲಿ ಅವರು ವಾಜಪೇಯಿ ಅವರು ಎಲ್ಲ ಇದ್ದಾಗ ತುರ್ತು ಪರಿಸ್ಥಿತಿ, ರಾತ್ರಿ ಘೋಷಣೆ ಮಾಡಿ ಅವ್ರನ್ನ ಬೆಂಗಳೂರು ಜೈಲಿಗೆ ಅರೆಸ್ಟ್ ಮಾಡಿ ಕರ್ಕೊಂಡೋಗಿ 18-19 ಬೆಂಗಳೂರು ಜೈಲಿನಲ್ಲಿದ್ದಂಥ ಪುಣ್ಯಾತ್ಮ ಲಾಲಕೃಷ್ಣ ಅದ್ವಾನಿಯವರು. ನಾನು ಆಗ ನಾನು ಜೈಲಿನಲ್ಲಿ ಇದ್ದೆ, ಆದರೆ ನಾನು ಬೆಂಗಳೂರು ಜೈಲಿನಲ್ಲಿರಲಿಲ್ಲ, ಬೆಳಗಾವಿ ಜೈಲಿನಲ್ಲಿ ನಾನಿದ್ದೆ 18-19 ಆ ಕಾಲ ಪೂರ್ತಿ. ಅದ್ವಾನಿಯವರು ಯಾವ ರೀತಿ ನಡ್ಕೊಂಡ್ರು, ಪಕ್ಷವನ್ನು ಹೇಗೆ ಕಟ್ಟಿದ್ರು, ಪಕ್ಷ ಅಂದ ಮೇಲೆ ಮೇಲೆ ಕೆಳಗೆ ಇದ್ದೇ ಇರುತ್ತೆ, ಗೆಲುವು ಸೋಲು ಇದ್ದೇ ಇರುತ್ತೆ. ಸೋತಾಗ ನಾವೆಲ್ಲರೂ ನೋಡ್ತಾ ಇದ್ದಿದ್ದೆ ಅದ್ವಾನಿಯವ್ರನ್ನ, ಅವ್ರು ಬಂದು ನಮ್ಮನ್ನು ಸಾಂತ್ವನ ಹೇಳ್ತಾ ಇದ್ದಂಥದ್ದು, ನಡೆಸ್ಕೊಂಡಂಥ ರೀತಿ ನಿಜ ನಮಗೆ ಒಂದು ಮಾನಸಿಕ ಧೈರ್ಯ ಕೊಡೋದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಇದ್ದರು. ಆದರೆ ನಮಗೆ ಕರ್ತವ್ಯಕ್ಕೆ ಪುನಃ ನಾವು ಕೆಲಸಕ್ಕೆ ಬರಬೇಕು ಅನ್ನೋದನ್ನು ಯಾವ ರೀತಿ ನಡೆಸ್ಕೊಂಡ್ರು ಅಂದರೆ, 84 ಚುನಾವಣೆ, 84 ಚುನಾವಣೆಯಲ್ಲಿ ಪಕ್ಷ ಸೋಲ್ತು, ಪೂರ್ತಿ ಸೋತೋಯ್ತು. ಎರಡೇ ಸೀಟು ಬಂತು, ಒಂದು ಆಂಧ್ರದಲ್ಲಿ ಒಂದು ಗುಜರಾತ್ನಲ್ಲಿ, 2 ಸೀಟ್ ಬಿಟ್ಟರೆ ಸ್ವತಃ ಅಟಲ್ ಬಿಹಾರಿ ವಾಜಪೇಯಿ ಅವರು ಸೋತೋಗ್ಬಿಟ್ರು. ಆಗ ಪಕ್ಷ ಇನ್ನೇನು ಮುಗಿದೇ ಹೋಯ್ತು ಅಂತೇಳಿ ಹೇಳ್ತಾ ಇದ್ರು, ಎರಡೇ ಸೀಟು ಪಾರ್ಲಿಮೆಂಟ್ನಲ್ಲಿ. ಆಗ ಅದ್ವಾನಿಯವರು ಈ ದೇಶದೊಳಗೆ ನಡೆದಂಥ ಒಂದು ಪ್ರಯತ್ನ ಮಾಡಿದಂಥ ಪ್ರಯತ್ನ ಪ್ರವಾಸ ಬಂದು ಊರೂರಿಗೆ ಬಂದು ಶಿವಮೊಗ್ಗದಗೂ ಬಂದಿದ್ದರು, ನಮ್ಮ ಕಾರ್ಯಕರ್ತರು ಸಭೆಗಳು ತಗೋತಾ ಇದ್ದರು, ಸಾರ್ವಜನಿಕ ಸಭೆಗಳನ್ನು ಮಾಡ್ತಾಯಿದ್ರು. ಆಗ ಅವ್ರ ಕಣ್ಣೋಡಕ ಅವ್ರು ಹೇಳ್ತಾ ಇದ್ದಂಥ ವಿಚಾರಗಳು, ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂತ ಒಂದು ಪಕ್ಷದ ಅವಶ್ಯಕತೆ ಯಾಕಿದೆ ಅನ್ನೋದನ್ನು ಬಹುಶಃ ಅವರಷ್ಟು ಚೆನ್ನಾಗಿ ಯಾರೂ ಹೇಳಲಿಲ್ಲ, ಅವರಷ್ಟು ಚೆನ್ನಾಗಿ ಮನದಟ್ಟಾಗವಂಗೆ ಹೇಳಲಿಲ್ಲ. ಜೊತೆಯಲ್ಲಿ ಕಾರ್ಯಕರ್ತರು ಯಾವ ಎಂದೇ ಕಾರ್ಯಕರ್ತ ಯಾವತ್ತಾರು ಸ್ವಲ್ಪ ಬೇಜಾರಾಗಿದ್ದರೆ ಅವರು ಬೆನ್ನು ತಟ್ಟಿ ಅವ್ರನ್ನ ಸಮಾಧಾನ ಮಾಡ್ತಾ ಇದ್ದಂಥ ಆ ಅದ್ವಾನಿಯವರು ಬಹುಶಃ ನೆನಪು ಮಾಡ್ಕೋಬೇಕು ಅದು ಹೇಗೆ ಮಾಡ್ತಾ ಇದ್ರು ಅಂತ. ಇದಾದಮೇಲೆ ಪಾಲಂಪುರ ಅಧಿವೇಶನ, ಆ ಅಧಿವೇಶನದಲ್ಲಿ ಅವರು ಅದ್ವಾನಿಯವರು ಮನಸ್ಸು ಮಾಡಿ ಅವರು ಹೇಳಿವೆ ಎಲ್ಲರಿಗೂ ಒಪ್ಪಿಸಿ ಭಾರತೀಯ ಜನತಾ ಪಾರ್ಟಿಯ ಮ್ಯಾನಿಫೆಸ್ಟೋದಲ್ಲಿ, ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ, ನಾವು ಆ ಅಧಿಕಾರಕ್ಕೆ ಬಂದರೆ ರಾಮ ಮಂದಿರ ಅಲ್ಲೇ ಕಟ್ತೇವೆ, ಅಂದರೆ ರಾಮ ಮಂದಿರ ಅಯೋಧ್ಯೆಯಲ್ಲಿ ಮಾಡ್ತೇವೆ ಅಂತ ಹೇಳಿ ಒಂದು ಮಾತನ್ನು ಸೇರಿಸೋದ್ರಲ್ಲಿ ಅದ್ವಾನಿಯವರ ಪಾತ್ರ ಬಹಳ ದೊಡ್ಡದು, ಬಹಳ ದೊಡ್ಡದು. ಅದಾದ ಮೇಲೆ ಅದ್ವಾನಿಯವರು ಅಲ್ಲಿಗೆ ಬಿಡಲಿಲ್ಲ, ರಾಮನ ಒಂದು ಅನುಷ್ಠಾನ ಅಲ್ಲಿ ಆಗಲೇಬೇಕು ಅನ್ನೋದನ್ನು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೆಸಿದ್ರು ಅಂದರೆ ಅದ್ವಾನಿಯವರ ರಾಮರಥ ಯಾತ್ರೆ ಬಹುಶಃ ಯಾರೂ ಮರೀಲಿಕ್ಕಾಗಲ್ಲ. ಭಾರತದ ರಾಜಕೀಯ ಇತಿಹಾಸದಲ್ಲಿ ಬಹುಶಃ ಮಹಾತ್ಮ ಗಾಂಧಿಯವರ ನಂತರ ಇಷ್ಟು ಚೆನ್ನಾಗಿ ನಡೆಸ್ಕೊಂಡು ಬಂದಂಥವ್ರು ಯಾರೂ ಇಲ್ಲ. ಅದು ಒಂದೇ ಒಂದು ವಿಷಯಕ್ಕೆ
ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಆಗಬೇಕು. ಈ ಒಂದು ವಿಷಯಕ್ಕಾಗಿ ಇಡೀ ದೇಶದೊಳಗೆ ರಾಮ ರಥಯಾತ್ರೆ ಮಾಡಿದ್ರು. ಅದರ ಪರಿಣಾಮ ಹೇಗಾಯಿತು ನೋಡಿ. ಒಂದು ಸಾಮಾನ್ಯ ಮನುಷ್ಯರಲ್ಲಿ, ಸಾಮಾನ್ಯ ಜನರಲ್ಲಿದ್ದಂಥ ಭಾವನೆ, ರಾಮ ಇದ್ದ ನಮ್ಮ ದೇಶದೊಳಗೆ, ಹಳ್ಳಿ ಹಳ್ಳಿಗಳಲ್ಲಿ, ಮನೆ ಮನೆಗಳಲ್ಲಿ, ದೊಡ್ಡ ಪಟ್ಟಣಗಳಲ್ಲಿ, ಇಡೀ ಭಾರತದಂತ ಇದ್ದ. ಆದರೆ ಅವನು ಇದ್ದಂಥ ರಾಮನನ್ನು ಸಾಮಾನ್ಯ ಜನರ ಮನಸ್ಸಿನಲ್ಲಿ ಜಾಗೃತಗೊಳಿಸಿದಂಥವರು ರಾಮರಥಯಾತ್ರೆ. ರಥಯಾತ್ರೆ ಮೂಲಕ ಅವರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ದೇಶದೊಳಗೆ ಜಾಗೃತಿ ಉಂಟು ಮಾಡಿದ್ರು. ಮೊನ್ನೆ ಏನು ಜನವರಿ 22 ತಾರೀಕು ನಡೆದಂಥ ರಾಮನ ಪ್ರತಿಷ್ಠಾಪನೆಗೆ ಬಹುಶಃ ಯಾರಿಗಾರು ಅತಿ ಹೆಚ್ಚು ಗೌರವ ಅದರಲ್ಲಿ ಅದರೊಳಗೆ ಸಿಗಬೇಕು, ಪಾಲು ಸಿಗಬೇಕು ಅಂದರೆ ಅದು ಅದ್ವಾನಿಯವರಿಗೆ. ಸ್ವಾಭಾವಿಕವಾಗಿ ಎಲ್ಲರೂ ಹೇಳ್ತಾಯಿದ್ರು ಅದ್ವಾನಿಯವರಿಂದ ಇದಾಯಿತು ಅಂತ, ಅದ್ವಾನಿಯವರಿಂದ ಆಯಿತು ಅಂತ. ಮತ್ತು 2 ಸೀಟ್ ಇದ್ದಂಥ ಪಕ್ಷ ನಾವು ದೇಶದೊಳಗೆ ಇವತ್ತು ದೇಶ ಅಲ್ಲ, ಪ್ರಪಂಚದಲ್ಲಿ ಅತಿ ದೊಡ್ಡ ಪಾರ್ಟಿ ಆಗಿರೋದಕ್ಕೆ ಕಾರಣ ಬಹುಶಃ ಅದ್ವಾನಿಯವರು. ಬಹುಶಃ ಏನು ಅವರೇ ಅಂದ್ರೆ ತಪ್ಪಲ್ಲ. ಕಾರ್ಯಕರ್ತರನ್ನು ಗುರುತು ಮಾಡಿ ಎಷ್ಟು ಜನರನ್ನು ಗುರುತು ಮಾಡಿದ್ರು, ದೊಡ್ಡ ದೊಡ್ಡ ಸಾಮಾನ್ಯ ಕಾರ್ಯಕರ್ತರನ್ನ ಎಬ್ಬಿಸಿ ಬೆನ್ನು ತಟ್ಟಿ ಅವ್ರನ್ನ ಮುಂದಕ್ಕೆ ತಂದಂಥವರು ಅದ್ವಾನಿಯವರು. ಅದ್ವಾನಿಯವರು ಈ ರೀತಿ ಮಾಡುವಾಗ ಕರ್ನಾಟಕದಲ್ಲಿ ಭಾಳಷ್ಟು ಸಾರಿ ಪ್ರವಾಸ ಮಾಡಿದ್ದಾರೆ. ನನ್ನ ಪುಣ್ಯ ಏನಂದರೆ ಅದ್ವಾನಿಯವರು ಕರ್ನಾಟಕಕ್ಕೆ ಬಂದಾಗ ಅದು ರಾಮರಥದ ಮೂಲಕ ಇರ್ಬೋದು, ಕಾರ್ಯಕ್ರಮಗಳಲ್ಲಿ ಇರೋದು ಪಾಲ್ಗೊಳ್ಳೋಕ್ಕಿರ್ಬೋದು, ಚುನಾವಣೆಗಾಗಿ ಬರ್ಬೋದು, ಅವರ ಹಿಂದಿ ಭಾಷಣವನ್ನು ಕನ್ನಡಕ್ಕೆ ಅನುವಾದ ಮಾಡುವಂಥ ಪುಣ್ಯ ನನಗೆ ಸಿಗ್ತಾ ಇತ್ತು. ಹಾಗಾಗಿ ನಾನು ಅದ್ವಾನಿಯವರನ್ನು ಬಹುಶಃ ಬೇರೆಲ್ಲರಿಗಿನ್ನ ಕರ್ನಾಟಕದೊಳಗೆ ಹತ್ತಿರದಿಂದ ನೋಡಿ ಬಲ್ಲೆ. ಮತ್ತು ಇನ್ನೊಂದು ಪುಣ್ಯ ಇನ್ನೊಂದೇನು ಅಂದರೆ ಅವರು ಶಿವಮೊಗ್ಗಗೆ ಹಲವು ಬಾರಿ ಬಂದಿದ್ದಾರೆ. ಶಿವಮೊಗ್ಗಗೆ ಬಂದಾಗ ಅವರು ಬಹಳ ದೊಡ್ಡ ನಾಯಕರು, ಸರ್ಕ್ಯೂಟ್ ಹೌಸಲ್ಲಿ ಇರ್ಬೋದಿತ್ತು ಅಥವಾ ಬೇರೆ ಏನಾದರೂ ದೊಡ್ಡ ಜಾಗಗಳನ್ನು ಅವ್ರನ್ನ ಕೂರಿಸ್ಬೋದಿತ್ತು. ಆದರೆ ಅವರು ನನ್ನ ಮನೇಲಿ ಬಂದು ವಾಸ ಮಾಡ್ತಾಯಿದ್ರು. ಹಾಗಾಗಿ ನನಗೂ ಅವ್ರಿಗೂ ಸಂಬಂಧ. ಮತ್ತು ಮನೇಲಿದ್ದಾಗ ಅವರು ಎಷ್ಟೊಂದು ಮಗುವಿನಂಥ ಸ್ವಭಾವ. ಅವ್ರು ಹೇಳೋರು ನನಗೆ ದೋಸೆ ಕೊಡಿಸು, ದೋಸೆ ಮಾಡೋಕ್ಕೆ ಹೇಳು, ಮನೆಯಲ್ಲಿ ಗರಿಗರಿ ಇರಬೇಕು, ನಾನು ತಿಂತೇನೆ, ನನಗೆ ಇಷ್ಟ ಅಂತ ಹೇಳೋರು. ಎಂಥ ಒಂದು ಅದ್ಭುತ ಒಂದು ವ್ಯಕ್ತಿ ನೋಡಿ, ಹೇಗೆ ನಡ್ಕೋತಾ ಇದ್ರು ಅನ್ನೋದನ್ನು. ಇಂಥ ಅದ್ವಾನಿಯವರು ಅವರಿಗೆ ಇವತ್ತು ಭಾರತ ರತ್ನ ಬಂದಿದೆ. ಬರೀ ಅಷ್ಟು ಮಾತ್ರನ ಪಾರ್ಟಿ ಕಟ್ಟದಲ್ಲಿ ಮಾತ್ರ ಅಥವಾ ಒಂದು ಭಾಷಣ ಮಾಡೋದ್ರಲ್ಲಿ ಜನ ಕಾರ್ಯಕರ್ತನ ಹುಮ್ಮಸ್ಸುಗೊಳಿಸೋದ್ರಲ್ಲಿ ಮಾತ್ರ ಇಲ್ಲ. ಇವತ್ತು ಒಂದು ಆಧುನಿಕ ರಾಜಕೀಯ ಜೀವನದೊಳಗೆ ಮೌಲ್ಯಗಳೇ ಕುಸಿದು ಹೋಗಿರತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇವತ್ತು ಒಂದು ಅಧಿಕಾರಕ್ಕಾಗಿ ಪಕ್ಷ ಬಿಡ್ತಾರೆ, ಸ್ನೇಹ ಬಿಡ್ತಾರೆ, ಒಬ್ರಿಗೊಬ್ಬರು ಏನೇನು ಮಾಡಬಾರ್ದೆಲ್ಲ ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಅದ್ವಾನಿಯವರು ಹೇಗೆ ನೋಡಿ, ಅವತ್ತಿನ ದಿನ ಮುಂಬಯಿಯ ಆ ಅಧಿವೇಶನದಲ್ಲಿ ನಾನು ಇದ್ದೆ. ಅವತ್ತು ನಾವೆಲ್ಲ ಪಕ್ಷ ಬೆಳೀತಾ ಇದೆ, ಇನ್ನು ಮುಂದಿನ ಚುನಾವಣೆಯಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದರೂ ಬಂದುಬಿಡ್ಬೋದು ಅಂತ ವಾತಾವರಣ ಇತ್ತು. ಮಾಧ್ಯಮದವರು ಹೇಳ್ತಾ ಇದ್ದರು ಈ ಸರಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದರೂ ಬರಬಹುದು ಅಂತ. ನಾವೆಲ್ಲ ಖುಷಿಯಾಗಿದ್ವಿ. ಮತ್ತು ವೈಯಕ್ತಿಕವಾಗಿ ಆ ಅಧಿವೇಶನದಲ್ಲಿ ಸಮಯ ಸಿಕ್ಕಾಗ ಅವ್ರ ಹತ್ರ ಮಾತಾಡುವಾಗ ನಾನಂತೂ ಹೇಳಿದ್ದೆ, ಅದ್ವಾನಿಜಿ ನೀವೇ ತಾನೇ ಪ್ರಧಾನಮಂತ್ರಿ, ನೀವು ಪ್ರಧಾನಮಂತ್ರಿ ಆಗೋದನ್ನು ನೋಡಬೇಕು, ಪ್ರಧಾನಮಂತ್ರಿ ಆದಾಗ ನಿಮ್ಮ ಮನೆಗೆ ನಾನು ಬರ್ತಾರೆ, ನಿಮ್ಮ ಮನೇಲಿ ನನಗೆ ದೋಸೆ ಕೊಡಿಸ್ಬೇಕು ಅಂತ ಹೇಳಿದವ್ರ ಪೈಕಿ ನಾನು ಒಬ್ಬ. ಅದನ್ನ ತಾಸು ಮುನ್ನಡ್ತಾ ಇದ್ದರು. ಅವತ್ತು ಸಾಯಂಕಾಲ ಎಲ್ಲ ಸಭೆ, ದೊಡ್ಡ ಸಭೆ, ಸಭೆಯಲ್ಲಿ ಅದ್ವಾನಿಯವರು ಮೊದಲು ಭಾಷಣ, ಅಟಲ್ಜಿಯವ್ರದ್ದು ನಂತರ ಇತ್ತು. ಅದ್ವಾನಿಯವರು ಮಾತಾಡ್ತಾ ಹೇಳಿದ್ರು ಈ ರೀತಿ ವಾತಾವರಣ ಬರ್ತಾ ಇದೆ, ನೀವೆಲ್ಲ ಇನ್ನಷ್ಟು ಚೆನ್ನಾಗಿ ಕೆಲಸ ಮಾಡಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು, ಭಾರತೀಯ ಜನತಾ ಪಾರ್ಟಿಯ ವ್ಯಕ್ತಿ ಒಬ್ಬ ಪ್ರಧಾನಮಂತ್ರಿ ಆಗಬೇಕು, ಆ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳಿಬಿಟ್ರು. ಬಹುಶಃ ಪ್ರಪಂಚದ ಇತಿಹಾಸದೊಳಗೆ ಈ ರೀತಿ ಘಟನೆ ನಡೆದಿರೋದನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ಅವರೇ ಸ್ವತಃ ಪ್ರಧಾನಮಂತ್ರಿ ಅಂತ ಹೇಳಿದ್ರು. ನಾವೆಲ್ಲ ಬಹುಶಃ ನಹಿ ಅಂತೇಳಿ ಕೂಗಿದ್ದು ಮೊದಲ ಬಾರಿ ಜೀವನದಲ್ಲಿ ನಮ್ಮ ಸಭೆಗಳಲ್ಲಿ ನಾವೆಲ್ಲ ಭಾಳ ಜನ ಕೂಗಿದ್ವಿ. ಆಗ ಅದ್ವಾನಿಯವರು ನಮ್ಮನ್ನೆಲ್ಲ ಕರೆದು ನಮ್ಮನ್ನು ಸಮಾಧಾನ ಮಾಡಿದ ರೀತಿ ಹೇಳಿ ನಾವೆಲ್ಲರೂ ಒಪ್ಕೊಳ್ಳೋ ಮಾಡಿದ್ದು, ಅದಕ್ಕೆ ಕೊಟ್ಟಂಥ ಆ ಒಂದು ಲಾಜಿಕ್, ಅವರು ಇಟ್ಟಂಥ ಭಾವನೆ, ಮಾತುಗಳು ಭಾಳ ದೊಡ್ಡ. ಹಾಗೇ ಮುಂದೆ ಅಧಿಕಾರ ನಮ್ಮ ಕೈಗೆ ಸಿಕ್ಕಾಗ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿಯಾದರೂ ಅದ್ವಾನಿಯವರು ಅವರ ಕ್ಯಾಬಿನೆಟ್ನೊಳಗೆ ಗೃಹಮಂತ್ರಿ ಆದರು. ಅಂದರೆ ಅಂಥ ವ್ಯಕ್ತಿತ್ವ ಅದ್ವಾನಿಯವರು. ಇನ್ನೊಂದು ಘಟನೆ ಇವತ್ತು ಏನೊಂದು ರಾಜಕಾರಣಿಗಳು ನೋಡಬೇಕು ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರು ಲೋಕಸಭೆಯಲ್ಲಿ. ಆಗ ಯಾರದೋ ಬೇರೆಯವರ ಡೈರಿ ಸಿಕ್ತು ಪೊಲೀಸ್ನವರಿಗೆ ಅಥವಾ ಇನ್ವೆಸ್ಟಿಗೇಟಿಂಗ್ ಅಥಾರಿಟಿಗೆ,
ಅವರೊಳಗೆ ಎಲ್ ಕೆ ಎ ಅಂತ ಹೇಳಿ ಇಷ್ಟು ದುಡ್ಡು ಅಂತ ಬರೆದುಬಿಟ್ಟಿದ್ವಿ. ಹಾಗಾಗಿ ಅದ್ವಾನಿಗೆ ಅದ್ವಾನಿಯವ್ರ ಮೇಲಿದು ಅಪಾದನೆ ಬಂದುಬಿಡ್ ಬರೋದು ಭಾಳ ದೊಡ್ಡ ಅವಕಾಶ ಇತ್ತು. ಆ ತಕ್ಷಣ ಅವರು ಹೇಳಿದರು, ಇದು ನನಗೆ ನನ್ನ ಜೀವನದಲ್ಲಿ ಬಂದಿರತಕ್ಕಂಥ ಭಾಳ ದೊಡ್ಡ ಅಪವಾದ, ಇದು ನಾನು ಮಾಡಿಲ್ಲ, ಇದು ಕಪ್ಪು ಚಿಕ್ಕೆ, ಆದರೆ ಇದನ್ನು ನಾನು ಒಪ್ಕೊಳ್ಳೋಕ್ಕಾಗಲ್ಲ. ಆದರೆ ಒಂದು ಮಾತು ಹೇಳ್ತೇನೆ, ನಾನು ಈ ಆಪಾದನೆಯಿಂದ ಹೊರಗೆ ಬರೋ ತನಕ ಪಾರ್ಲಿಮೆಂಟಿಗೆ ಬರೋದಿಲ್ಲ, ರಾಜೀನಾಮೆ ಕೊಡ್ತೀನಿ ಅಂತೇಳಿ ಮೆಂಬರ್ಶಿಪ್ಗೆ ರಾಜೀನಾಮೆ ಕೊಟ್ಟರು, ವಿರೋಧ ಪಕ್ಷದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಯಾರೇ ಮಾಡ್ತಾರೆ, ಒಂದು ಆಪಾದನೆ ಬಂದದ್ದು ಯಾರದ್ದು, ಯಾರೋ ಡೈರಿ ಒಳಗೆ ಬರ್ಕೊಂಡಿದ್ರು ಎಲ್ ಕೆ ಎ ಅಂತ. ಅಂದರೆ ಎಂಥ ಒಂದು ಮೌಲ್ಯಾಧಾರಿತ ರಾಜಕಾರಣ ಅದ್ವಾನಿಯವರು ಮಾಡಿದರು. ಅಂಥ ವ್ಯಕ್ತಿ ಇವರು. ಇವತ್ತು ರಾಜಕೀಯ ರಂಗದಲ್ಲಿ ಹುಡುಕಿದ್ರೂ ಸಿಗ್ತಾರೋ ಇಲ್ಲೋ ಈ ಥರದ ವ್ಯಕ್ತಿ. ಇಂಥ ವ್ಯಕ್ತಿ ಬಹಳ ದೊಡ್ಡ ವ್ಯಕ್ತಿ. ಇಂಥ ಅದ್ವಾನಿಯವರಿಗೆ ಒಂದು ಈ ಭಾರತ ರತ್ನ ಸಿಕ್ಕಿರೋದು ನಮ್ಮೆಲ್ಲರಿಗೂ ತುಂಬ ಸಂತೋಷ ಆಗುತ್ತೆ. ಇನ್ನೊಂದು ನನ್ನ ವೈಯಕ್ತಿಕವಾಗಿ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. 2 ವರ್ಷದ ಕೆಳಗೆ ಪ್ರಧಾನಮಂತ್ರಿ ಶ್ರೀಯುತ ನರೇಂದ್ರ ಮೋದಿಯವರಿಗೆ ನನಗೂ ಅವ್ರ ಜೊತೆಗೆ ಸ್ವಲ್ಪ ಸಲಿಗೆ ಇರೋ ಕಾರಣಕ್ಕಾಗಿ ಒಂದು ಪತ್ರ ಬರೆದಿದ್ದೇನೆ. ಇಲ್ಲಿ ನಾನು ಬೆಂಗಳೂರಿಂದ ರಿಟೈರ್ ಆಗಿ ಬಂದಮೇಲೆ 2 ವರ್ಷಗಳು ಒಂದು ಪತ್ರ ಬರೆದು ಆ ಪತ್ರದಲ್ಲಿ ಬರೆದಿದ್ದೆ, ಮೋದಿಯವರೇ, ಮೋದಿಜಿಯವರೇ, ಆ ಲಾಲ್ಕೃಷ್ಣ ಅದ್ವಾನಿಯವರಿಗೆ ಭಾರತ ರತ್ನ ಕೊಡಬೇಕು, ನಮ್ಮ ಪಕ್ಷದಲ್ಲಿ ಅವ್ರಿಗೆ ಅತ್ಯಂತ ಇರೋರು, ಗೌರವಾನ್ವಿತರು, ಅವರಿಗೆ ದಯಮಾಡಿ ಭಾರತ ರತ್ನ ಕೊಡಿಸಿಕೊಡಿ ಅಂತೇಳಿ ನಾನು ಪತ್ರ ಬರೆದಿದ್ದೇನೆ. ಈಗ ನೆನಪು ಮಾಡಿಕೊಂಡು ನನಗೆ ನಾನೇ ಧನ್ಯತೆಯನ್ನು ಹೇಳ್ಕೊತಾ ಇದ್ದೀನಿ. ನನ್ನ ಆಸೆ, ನನ್ನ ನಾನು ಇಷ್ಟಪಟ್ಟದ್ದನ್ನು ಈಗ ಆಗಿದೆ. ಹಾಗಾಗಿ ಭಾರತ ರತ್ನ ಅದ್ವಾನಿಯವರಿಗೆ ಸಿಕ್ಕಿರೋದನ್ನು ಕೇಳಿದಾಗ ಅದು ನನಗೆಲ್ಲ ಸಿಕ್ಕಿಬಿಟ್ಟಿದ್ದೇನೋ ಅಂತ ಅನಿಸೋಷ್ಟು ಸಂತೋಷದಿಂದ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ. ನಿಜವಾಗ್ಲೂ ಅವರಿಗೆ ಪರಮಾತ್ಮ ಅವರಿಗೆ 96 ವರ್ಷ, ನೀವೆಲ್ಲ ನೋಡಿದ್ದೀರಾ, ವಯಸ್ಸಿನ ಸಹಜದಿಂದ ದೇಹ ಸ್ವಲ್ಪ ಅಷ್ಟೊಂದು ಭದ್ರವಾಗಿಲ್ಲ, ಇದನ್ನು ಓಡಾಡ್ಕೊಂಡಿದ್ದಾರೆ. ಆದರೂ ಇನ್ನಷ್ಟು ವರ್ಷ ಬಾಳಲಿ ಅವರು, ಮತ್ತು ಇನ್ನಷ್ಟು ದಿವಸ ನಮಗೆ ಆಶೀರ್ವಾದ ಅವರಿಂದ ಸಿಗಲಿ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಅವರಿಗೆ ಸಿಕ್ಕಿರ್ತಕ್ಕಂಥ ಭಾರತ ರತ್ನಕ್ಕೆ ಭಾರತ ರತ್ನ ಕೊಟ್ಟಿರೋದಕ್ಕಾಗಿ ನಮ್ಮ ದೇಶದ ರಾಷ್ಟ್ರಪತಿಯವರಿಗೂ ಸರ್ಕಾರಕ್ಕೂ ಅಭಿನಂದನೆಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೌದು, ಯಾಕೆಂದರೆ 2 ಸೀಟು ಬಂದಾಗ ನಾವು ಸೋತು ಹೋದಾಗ ಈ ಪಕ್ಷ ಕಟ್ಟಿದ್ದು ಯಾರು? ನಿಜ ಅಟಲ್ ಬಿಹಾರಿ ವಾಜಪೇಯಿಯವರು ನಮಗೆ ಪ್ರೇರಣೆಯವರು, ಆದರೆ ಪಕ್ಷ ಈಗ ನಮ್ಮ ನಿಜ ಹೇಳಬೇಕು ಅಂದರೆ ನಾನು ಅವತ್ತು ಕಣ್ಣೀರಿಟ್ಟಾಗ ನನ್ನ ಕಣ್ಣೀರನ್ನು ಕೈಯಿಂದ ಒರೆಸಿದವ್ರು ಯಾರು? ನನ್ನಂಥವ್ರು 8 ಜನ. ಮತ್ತು ಆ ಸಮಯದಲ್ಲಿ ಅವ್ರು ಹೆದರಲಿಲ್ಲ, ಜಗ್ಲಿಲ್ಲ, ಬಗ್ಲಿಲ್ಲ. ಹಾಗಾಗಿ ಅದೊಂದು ಅವರು ಉಕ್ಕಿನ ಮನುಷ್ಯ ಅಂದರೆ ಈ ದೇಶದ ಅಭಿವೃದ್ಧಿಗಾಗಿ ಈ ದೇಶದ ಮಣ್ಣಿನ ಗುಣ ಏನು ಅಂತ ಗೊತ್ತಿತ್ತು ಅವರಿಗೆ. ರಾಮ ಬಿಟ್ಟು ಈ ಭಾರತ ಇಲ್ಲ ಅನ್ನೋದನ್ನು ಆಗಲೇ ಅವ್ರು ಹೇಳ್ತಾ ಇದ್ರು. ಭಾರತದಿಂದ ರಾಮ ಹೋಗೋಕ್ಕೆ ಸಾಧ್ಯ ಇಲ್ಲ, ರಾಮ ಇಲ್ಲ, ಆದರೆ ಮರ್ತೋಗ್ಬಿಟ್ಟಿದ್ದೀವಿ ನಾವು. ನೆನಪು ಮಾಡಿದವರು ಈ ಉಕ್ಕಿನ ಮನುಷ್ಯ. ಹಾಗಾಗಿ ಅವ್ರಿಗೆ ಉಕ್ಕಿನ ಮನುಷ್ಯ ಅಂತೇಳಿ ನಾವುಗಳು ಹೇಳ್ತಾ ಇದ್ವಿ. ಅವರು ಅದನ್ನು ಇಷ್ಟಪಡ್ತಾ ಇರಲಿಲ್ಲ. ನಾವು ಒಬ್ಬರೊಬ್ಬರೇ ಸಿಕ್ಕಾಗ ಏ ಹಾಗೆಲ್ಲ ಹೇಳಬೇಡ, ನೀನು ಮೊನ್ನೆ ನನಗೆ ಶಿವಮೊಗ್ಗ ಇದರೊಳಗೆ ಒಂದು ಸರಿ ಹುಬ್ಬಳ್ಳಿಯೊಳಗೆ ಧಾರವಾಡದಲ್ಲಿ ಅವ್ರನ್ನ ಪರಿಚಯ ಮಾಡಿಕೊಳ್ಳೋದು ನನ್ನದೇ ಕೆಲಸ ಆಯಿತು, ಭಾರತದ ಉಕ್ಕಿನ ಮನುಷ್ಯ ಅಂತ ಹೇಳಿದ್ದೆ. ಅದಾದಮೇಲೆ ರಾತ್ರಿ ಊಟ ಮಾಡುವಾಗ ನನಗೆ ಹೇಳಿದ್ರು, ಇದು ಸಾಕು ಮರ, ಇನ್ನು ಮುಂದೆ ಹೇಳಬೇಡ ಅಂತ. ಅಂದರೆ ಇಷ್ಟೊಂದು ಸೌಜನ್ಯದಿಂದ ಇದ್ದಂಥ ವ್ಯಕ್ತಿ. ಅಲ್ಲ, ಅಯೋಧ್ಯೆ ರಥಯಾತ್ರೆ ಅಕಸ್ಮಾತ್ ರೇ ಪ್ರಪಂಚಕ್ಕೆ ಹೋಗೋದಾದರೆ ಆಗಿಲ್ಲದೆ ಹೋಗಿದರೆ ಇನ್ನು ಯಾವಾಗ ಆಗ್ತಿತ್ತು? ಆಗ್ತಿತ್ತು, ಯಾವಾಗೂ ಆಗ್ತಿತ್ತು. ಯಾಕೆಂದರೆ ರಾಮ ಈ ದೇಶದ ಎಲ್ಲರಲ್ಲೂ ಇದ್ದಾನೆ. ಯಾವುದೇ ಹಳ್ಳಿಗೆ ಹೋಗ್ರಿ ನೀವು, ಈ ದೇಶದೊಳಗೆ ಇಷ್ಟು ದೊಡ್ಡ ದೇಶ ಇದು, ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಯಾವುದೇ ಹಳ್ಳಿಗೆ ಹೋಗಿ ಯಾರದಾರ ಮನೆಯಲ್ಲಿ ಕೇಳಿ ರಾಮ ಗೊತ್ತ ಅಂದರೆ ಗೊತ್ತು, ನಮಗೆ ನಮ್ಮ ದೇವರು ಅಂತಾರೆ. ಆದರೆ ಚಾರಿತ್ರಿಕ ಕಾರಣಗಳಿಗಾಗಿ, ರಾಜಕೀಯ ಕಾರಣಗಳಿಗಾಗಿ, ಮತ್ತು ಈ ದೇಶದ ವಿಷಯನೇ ಅರ್ಥ ಇಲ್ಲದವರು ನಮ್ಮ ದೇಶದ ಆಡಳಿತ ಚುಕ್ಕಾಣೆ ಹಿಡಿದ ಕಾರಣಕ್ಕಾಗಿ, ಮತ್ತು ಇದನ್ನೆಲ್ಲ ಅಳಸಾಕ್ಬೇಕು ಅಂತ ನಡೆದಂಥ ನಮ್ಮ ದೇಶದ ಮೇಲೆ ಆಕ್ರಮಣಕಾರಿಗಳು ನಡ್ಕೊಂಡಂಥ ರೀತಿಯಿಂದ ಅಯೋಧ್ಯೆಯೊಳಗೆ ಆ ಕೆಲಸ ಆಗಿರಲಿಲ್ಲ. ಅದನ್ನು ಹೇಸನ್ ಮಾಡಿದ್ರು ಅಂತಂದರೆ ಬೇಗ ಮಾಡಿದ್ರು ಅನ್ನೋದಕ್ಕೆ ಅದ್ವಾನಿಯವರ ಕಾರಣ. ಅವರು ಹೇಳಿದ ಮಾತುಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡಲ್ಲ, ಆದರೆ ನಮಗೆಲ್ಲ ಸಂತೋಷ ಸಮಾಧಾನ ಮಾಡಿದ್ರು. ನಾನಲ್ಲ ಅದ್ವಾನಿ ಅಲ್ಲ, ಅಟಲ್ಜಿ ಆಗಬೇಕು ಪ್ರಧಾನಮಂತ್ರಿ ಅಂತ
ಮತ್ತು ಅವರಾದಮೇಲೆ ಅವರು 6 ವರ್ಷ ಪೂರ್ತಿ ಇವರೇ ಗೃಹಮಂತ್ರಿ ಅಲ್ಲ, ಅವ್ರ ಜೊತೆ ಕೆಲಸ ಮಾಡಿದ್ರು ಯಾವತ್ತು. ಅಷ್ಟೊಂದು ಉದಾತ್ತ ಭಾವನೆಗಳಿದ್ದರು, ಅವ್ರ ಸ್ನೇಹ ಅಷ್ಟು ಚೆನ್ನಾಗಿತ್ತು. ಬರೀ ಸ್ನೇಹ ಅಲ್ಲ, ದೇಶದ ದೃಷ್ಟಿಯಿಂದ ಪಕ್ಷದ ದೃಷ್ಟಿಯಿಂದ ಅಟಲ್ಜಿನೇ ಆಗಬೇಕು ಅಂತ ಹೇಳಿ ಅವರು ಖಂಡಿತ ತಪ್ಪು. 2004 ನಮ್ಮ ಪಕ್ಷದ ಪ್ರಧಾನಿ ಅಭ್ಯರ್ಥಿ ಅದ್ವಾನಿಯವರು ಅಂತೇಳಿ ನಾವು ಘೋಷಣೆ ಮಾಡಿದ್ವಿ, ಘೋಷಣೆ ಮಾಡಿ ಚುನಾವಣೆ ಎದುರಿಸಿದ್ವಿ. ಅಲ್ಲ 2004 2010 ನಾವು ಘೋಷಣೆ 2004 ಅಟಲ್ಜಿ ಹೆಸರನ್ನೇ ನಾವು ಘೋಷಣೆ ನಾವು ಮುಂದಿಟ್ಟಿದ್ದು. ಅಟಲ್ಜಿಯವರು ಆಗ ಸಿಟ್ಟಿಂಗ್ ಪ್ರಧಾನಿ ಇದ್ದರು, ಅವರಿಗೆ ಅವ್ರ ಹೆಸರಲ್ಲಿ ಪ್ರಯತ್ನ ಮಾಡಿದ್ವಿ, ಸೋತ್ವಿ. 2010 ಅಟಲ್ಜಿಯವ್ರದ್ದು ಆರೋಗ್ಯ ಪೂರ್ತಿ ಕಡಿಮೆ ಆಗಿಬಿಟ್ಟಿತ್ತು. ಹಾಗಾಗಿ ಅದ್ವಾನಿಯವ್ರನ್ನ ನಾವು ನಮ್ಮ ಪ್ರಧಾನಮಂತ್ರಿ ಅಂತ ಇಟ್ಟು ಅವ್ರನ್ನ ಮುಂದಿಟ್ಕೊಂಡು ಪ್ರಯತ್ನ ಮಾಡಿದ್ವಿ, ಆಗಲಿಲ್ಲ. ನಮಗೆ ಗೆಲ್ಲಕ್ಕೆ ಅಂದರೆ ಭಾಳಷ್ಟು ಸೀಟ್ಗಳು ಗೆದ್ವಿ, ಸರ್ಕಾರ ರಚನೆ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಅವ್ರಿಗೆ 87 ವರ್ಷ ಆಗಿಯೇ ಹೋಯಿತು. ವಯಸ್ಸಿನ ಆಧಾರದಿಂದ ಅವ್ರನ್ನ ನಾವು ಪ್ರಧಾನಮಂತ್ರಿ ಆಗೋದು ಒಂದು ಭಾವನಾತ್ಮಕ ಆಗೋಲ್ಲ, ವಾಸ್ತವಿಕ. ಅದ್ರ ಇದೇ ಮಾತನ್ನು ಹೇಳಿದ್ರು ಆಗ ಅಟಲ್ಜಿಯವ್ರನ್ನ ನಾವು ಪ್ರಧಾನಮಂತ್ರಿ ಈಗ ಅವ್ರ ಹೆಸರು ಹೇಳಿದಾಗ ಭಾವನಾತ್ಮಕವಾಗಿ ನೋಡಬೇಡಿ, ವಾಸ್ತವಿಕವಾಗಿ ನೋಡಿ ಅಂತ. ನಾವು ವಾಸ್ತವಿಕವಾಗಿ ನೋಡಿ 2014 ಮೋದಿಯವ್ರನ್ನ ಹೆಸರು ಇಟ್ಕೊಂಡು ಬಂದ್ವಿ, ಗೆದ್ದು. ಹಂತಂತವಾಗಿ ದೂರ ದಬ್ಬಿದ್ದೆಲ್ಲ ಸುಳ್ಳು, ಏನೂ ಇಲ್ಲ. ಅವ್ರಿಗೆ ಕೊಡ ಅವ್ರಿಗೆ ಸಿಗಬೇಕಾದ ಗೌರವ ಕೊಟ್ಟಿದ್ದೇವೆ, ಅವ್ರಿಗೆ ಸಿಗಬೇಕಾದಂಥ ಸ್ಥಾನಮಾನ ಎಲ್ಲ ಕೊಟ್ಟಿದ್ದೇವೆ. ಆದರೆ ಏನು ಮಾಡೋದು, ಆ ಚುನಾವಣೆಯಲ್ಲಿ ನಾವು ಗೆಲ್ಲಿಲ್ಲ. ಅವರ ಹೆಸರನ್ನ ಇಟ್ಕೊಂಡು ಮುಂದಕ್ಕೆ ಹೋದದ್ದು, ಗೆಲ್ಲಿಲ್ಲ ಅಷ್ಟೇ. ಸ್ವಲ್ಪ ರಾಜಕೀಯ ರಂಗದಲ್ಲಿ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅಲ್ಲ, ಅದು ಜೀವಿತಾವಧಿ ಕೆಲವರಿಗೆ ಸಿಕ್ಕಿದೆ. ಹಿಂದಿನ ನಮ್ಮ ರಾಷ್ಟ್ರಪತಿಗಳಾಗಿದ್ದಂಥ ಮುಖರ್ಜಿಯವರಿಗೂ ಜೀವಿತಾವಧಿಯಲ್ಲೇ ಸಿಕ್ತು, ಭಾರತ ರತ್ನ ಸಿಕ್ತು, ಕೆಲವರಿಗೆ ಸಿಕ್ಕಿದೆ. ಕರ್ಪೂರಿ ಠಾಕೂರಿಗೆ ಮರಣೋತ್ತರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮರಣೋತ್ತರ ಸಿಕ್ತು, ಸರ್ದಾರ್ ವಲ್ಲಭಭಾಯ್ ಪಟೇಲ್ರಿಗೆ ಮರಣೋತ್ತರ ಸಿಕ್ತು, ಸುಭಾಷ್ ಚಂದ್ರ ಬೋಸ್ರಿಗೆ ಮರಣೋತ್ತರ ಕೊಡೋಕ್ಕಾಗಿದೆ. ಅವ್ರು ಲಕ್ಕಿ ಅನ್ನೋದಕ್ಕಿಂತ ನಾವು ಲಕ್ಕಿ, ಅವ್ರನ್ನೂ ಜೀವಂತವಾಗಿದ್ದಾರೆ. 96 ರೀ ಒಬ್ಬ ಮನುಷ್ಯ ಇಷ್ಟೊಂದು ಕಷ್ಟ ಅನುಭವಿಸಿದ್ದಾರೆ, ಜೈಲಿಗೆ ಹೋಗಿದ್ದಾರೆ. 19 ತಿಂಗಳ ಕಾಲ ಒಬ್ಬ ಮನುಷ್ಯ ಜೈಲಿನಲ್ಲಿದ್ದಾರೆ, ಏನಾಗಿರ್ಬೋದು ಅಂತ ನನಗೆ ಗೊತ್ತು. ನಾನು 19 ತಿಂಗಳು ಜೈಲಿನಲ್ಲಿದ್ದವನು. ಮಾನಸಿಕವಾಗಿ ಹೇಗೆ ಕುಗ್ಗು ಹೋಗ್ತಾವೆ ನಾವು ಅಂತ ಮನುಷ್ಯ, ಏನೂ ಇಲ್ಲ. ಮುಂದೆ ಏನೋ ಪ್ರಶ್ನೆಗೆ ಉತ್ತರ ಇಲ್ಲ, ಯಾವತ್ತು ರಿಲೀಸ್ ಅನ್ನೋದಕ್ಕೆ. ಮರ್ಡರ್ ಮಾಡಿದವ್ರಿಗಾದರೂ 14 ಆದ ಮುಂದೆ ಬಿಡ್ಬೋದು ಅಂತ ಇರುತ್ತೆ, ನಮಗಿಲ್ಲ ಯಾವತ್ತು ಬಿಡ್ತಾರೆ ದೇವರಿಗೆ ಗೊತ್ತು. ಅಂಥ ಮನುಷ್ಯ ಇವತ್ತು ಪಕ್ಷ ಕಟ್ಟಿ ಪಕ್ಷಕ್ಕೆ ಇಷ್ಟು ದೊಡ್ಡ ಸ್ಥಾನ ಕಳಿಸ್ಕೊಟ್ಟು ಭಾರತ ರತ್ನ ಸಂಪಾದನೆ ಮಾಡಿದ್ದಾರೆ ಅಂದರೆ ಅದು ನಮ್ಮೆಲ್ಲರ ಪುಣ್ಯ, ಸಂತೋಷ. ಅಂತಂತವಾಗಿ ಏನಿಲ್ಲ, ಅದು ಆಗಿದೆ. ಅವರು ಹೀ ಡಿಸರ್ವ್ಸ್. ಅವ್ರಿಗಿನ ಬಹುಶಃ ಈಗಿನ ಇರತಕ್ಕಂಥ ಜನ ಇದರಲ್ಲಿ ಅವ್ರಿಗಿನ ಮೋರ್ ಡಿಸರ್ವಿಂಗ್ ನನಗೆ ಯಾರು ಕಾಣಿಸ್ತಾ ಇಲ್ಲ. ಮುಂದಿನ ಲೋಕಸಭಾ ಚುನಾವಣೆಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಾಭಾವಿಕವಾಗಿ ಈ ಕಳೆದ ಬಾರಿ ಗೆದ್ದಿದ್ದಕ್ಕಿಂತ ಜಾಸ್ತಿ ಸೀಟ್ಗಳನ್ನು ಗೆದ್ದು ಮೋದಿಯವರೇ ಪುನಃ ಪ್ರಧಾನಮಂತ್ರಿ ಆಗೋದು ನಿಶ್ಚಿತ, ಅವರಲ್ಲೇನು ಅನುಮಾನ ಇಲ್ಲ. ಮತ್ತು ಚುನಾವಣೆ ಅಂದಮೇಲೆ ಎಲ್ಲರಿಗೂ ತಮ್ಮ ತಮ್ಮ ಪ್ರಯತ್ನ ಮಾಡೋ ಅಧಿಕಾರ ಇದೆ ಮತ್ತು ಆಸೆ ಇರುತ್ತೆ, ಮಾಡಲಿ ಬಿಡಿ, ಮಾಡ್ತಾರೆ. ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದು ಬರುತ್ತೆ, ಏನು ಅನುಮಾನ ಇಲ್ಲ. ಲಾಲಕೃಷ್ಣ ಅದ್ವಾನಿಯವರಿಗೆ